ತಡೆಯಾಗಿ ನತರಿಸಿದ್ದಾರೆ. ಇಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟು ಆಮೇಲೆ ನಮ್ಮ ಮಾಜಿ ಶಾಸಕರು ಮಂಜುನಾಥ್ ಗೌಡರು ಅದನ್ನು ತಡೆಯಾಗಿ ನತರಿಸಿದ್ದಾರೆ. ಏನಾದ್ರೆ ಕೆಲಸ ಇವಕ್ಕೂ ಆಗೋಗಿ ಕೆಲಸ ಎಲ್ಲ ಪೂರ್ತಿ ಆಗ್ಬಿಡೋದು. ಮಂಜುನಾಥ್ ಗೌಡರು ಮಾಲೂರಲ್ಲಿ ಇದ್ದಿಲ್ಲ ಅವರು 4 ವರ್ಷದಿಂದ ಕೊರೋನಾ ಬಂದಾಗ ಎಲ್ಲಿದ್ರು ಅವರು? ಮಂಜುನಾಥ್ ಗೌಡ ಸರ್ಕಾರದಲ್ಲಿ ಯಾವುದೂ ಮಾಡಿಲ್ಲ, ಹೀಗೆ ಮಾಡಿರೋದು. ಅವ್ರ 13 ವರ್ಷ ಏನು ಮಾಡಿಲ್ಲಲ್ಲ, ಸುಮ್ಮನೆ ಸುಳ್ಳು ಹೇಳೋದು, ಯಾಮಾರಿಸೋದು ಜನನ, ಹಿಂಗೆ ಮಾಡ್ಕೊಂಬಂದವರು. ಎಮ್ ಎಲ್ ಎ ಅವ್ರು ಹೇಳ್ತಾರೆ ನೀವು 220 ಕೋಟಿ ತಂದಿದ್ದೀನಿ ಅಂತ. ಅದೇನಾಯ್ತು, 220 ಕೋಟಿ ಪತ್ತನೇ ಇಲ್ಲ. ಮೇನ್ ಬೈಪಾಸ್ ರೋಡ್ ಲಾರಿ ಬಿದ್ದಾಯ್ತು. ಅಭಿವೃದ್ಧಿ ಅದೇ ಅಡಿಪಾಯ ಹಾಕಿದ್ರೆ ಮಹಲ್ ನಂದೇಗೌಡರು ಮಾಡ್ತು ಅಂತ ಹೇಳ್ತಾ ಇದಾರೆ. ಸುಳ್ಳು ಮಂಜುನಾಥ್ ಗೌಡರು, ಓಪನ್ ಡಿಬೇಟ್. ಜಯಕುಮಾರ್ ಇಲ್ಲ ಮನೆ ಮಾಡಿದ್ದಾರೆ ನನಗೆ ಟಿಕೆಟ್ ಅಂತ. ಇಲ್ಲ ಸುಳ್ಳು, ಮಂಜುನಾಥ್ ಗೌಡರಿಗೆ ಕೊಡೋದು. ಯಾಕೆ 2 ಬಣ ಇಲ್ಲ ಬಿಜೆಪಿಲಿ? ಅದು ಎಲ್ಲ ಪಕ್ಷದಲ್ಲೂ ಇದ್ದಿದ್ದಲ್ಲ. ಬಿಜೆಪಿಲಿ ಯಾರು ಸಿಎಂ ಆಗಬೇಕು? ಬಿಜೆಪಿಯಲ್ಲಿ ಸಿಎಂ ಆಗಬೇಕು ಸಿಟಿ ರವಿ ಅವರು. ಬೊಮ್ಮಯ್ಯವರ ಕೆಲಸ ಇಲ್ಲ ಸರ್. ಭಾರತದಲ್ಲಿ ಬಹಳ ಮೋಸ ಆಗಿದೆ. ಗೆದ್ದೋದ ಮೇಲೆ ಒಬ್ಬರು ಕ್ಯಾರ್ ಮಾಡಲ್ಲ. ಕುಮಾರಣ್ಣ ಬರಲಿ, ಕುಮಾರಣ್ಣ ಬರಲಿ. ರೈತರ ಸಾಲ ಮನ್ನಾ ಮಾಡ್ತಾರೆ, ರೈತರ ಬೆನ್ನಲ್ಲಿ ಕಾಯ್ತಾರೆ, ರೈತರಿಗೆ ಒಂದು ಹಿಡಿಸ್ಕೊಡ್ತಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ನಾವು ಮಾಲೂರಿನ ಮಾಲೂರಮ್ಮ ಟೀ ಸ್ಟಾಲ್ ಬಳಿ ಇದೀವಿ, ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಬನ್ನಿ, ಇಲ್ಲಿ ಮಾತಾಡ್ಸೋಣ ಜನರಿಗೆ ಏನ್ ಮಾತಾಡ್ತಾರೆ, ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತಿದೆ, ಜನರ ಬಗ್ಗೆ ಜನ ಏನ್ ಮಾತಾಡ್ತಾರೆ ಚುನಾವಣಾ ವಿಚಾರವಾಗಿ. ಸರ್, ನನ್ನ ಹೆಸರು ಶಬ್ಬೀರ್ ಅಂತ, ಮಾಲೂರೇ. ಹೆಂಗಿದೆ ನಿಮ್ಮ ಚುನಾವಣಾ ಕಾವು ಮಾಲೂರಲ್ಲಿ? ಚೆನ್ನಾಗಿದೆ ಕಾವು, ಚೆನ್ನಾಗಿದೆ. 3 ಪಕ್ಷದಲ್ಲಿ ಫೈಟ್ ಇದೆ, ಆದರೂ ನಂಜೇಗೌಡರು ಗೆಲ್ತಾರೆ, ನಂಜೇಗೌಡರು ಗೆಲ್ತಾರೆ. ಹೆಂಗೆ, ಏನು ಮಾಡಿದ್ದಾರೆ ಗೆಲ್ಲೋದಕ್ಕೆ ನಂಜೇಗೌಡರು? ಸರ್, ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ, ಪ್ರತಿದಿನ ಜನಗಳ ಕೈಗೆ ಸಿಗ್ತಾರೆ. ಅಭಿವೃದ್ಧಿ ಅಂದರೆ ಜನಕ್ಕೆ ಸಿಗೋದಲ್ಲ, ಏನು ಅಭಿವೃದ್ಧಿ ಮಾಡಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಆಮೇಲೆ ನಮ್ಮ ನೋಡಿ, ಇವಾಗ ನಮ್ಮ ಮೈನಾರ್ಟಿಗೆ ಒಂದು 4 ಕೋಟಿ ಕೊಡಿಸಿದ್ದಾರೆ ದುಡ್ಡು. ಅವರು ಶಾದಿ ಮೇಲೆ ಅವ್ರ ಸ್ವಂತ ದುಡ್ಡು 50 ಲಕ್ಷ ಕೊಟ್ಟಿದ್ದಾರೆ, ಸ್ವಂತ ಅವ್ರ ದುಡ್ಡು. ಆಮೇಲೆ ಮಸೀದಿಗೆ 1 ಲಕ್ಷ ಕೊಟ್ಟಿದ್ದಾರೆ. ಅದು ಬಿಟ್ಟು ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ 3 ಕೋಟಿ 25 ಲಕ್ಷ ರೂಪಾಯಿ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆ ಮಾಡಿಸ್ಕೊಟ್ಟಿದ್ದಾರೆ. ಅದೆಲ್ಲ ಕೆಲಸ ಎಲ್ಲ ಮುಗಿದೋಗಿದೆ. ಆಯ್ತಾ, ಒಳ್ಳೆ ಕೆಲಸ ಮಾಡಿದ್ದಾರೆ. ಪುರಸಭೆಗೆ 50 ಕೋಟಿ ವಿಶೇಷ ಅನುದಾನ ತಂದಿದ್ದಾರೆ. ಇವಾಗೇನೋ ಈ ಬಿ ಜೆ ಪಿ ಸರ್ಕಾರ ಬಂದು 20 ಕೋಟಿನ ತಡೆಯಾಗಿ ತಂದಿದ್ದಾರೆ. ಈ ಸೋಕಾಳ್ಡೆ ನಮ್ಮ ಇಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟು ಅಂತ ಓಡಾಡ್ತಾ ಇದ್ದಾರೆ ಅವರು. ಆಮೇಲೆ ಈ ಮಾಜಿ ಶಾಸಕರು ಇದ್ದರು, ಅವರು ಮಾಜಿ ಶಾಸಕರು ಮಂಜುನಾಥ್ ಗೌಡರು ಅಂತ. ಅವ್ರೇನಿದ್ರು, ಈ 20 ಕೋಟಿ ದುಡ್ಡು ತಂದಿದ್ರು ಮೈನ್ ರೋಡ್ ಕೆಲಸ ಮಾಡಿಸೋಕ್ಕೆ. ಬಿಲ್ಡಿಂಗ್ಲೆಲ್ಲ ಹೊಡಿಬೇಕಾಗಿತ್ತು, ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ. ಅವರು ಅಲ್ಲಿಂದ ಸ್ಟೇಟ್ ಗೌರ್ಮೆಂಟಿಂದ ಡಿ ಸಿಗೆ ಫೋನ್ ಹಾಕ್ಸಿ ತಡೆಯಾಗಿ ನತರಿಸಿದ್ದಾರೆ. ಇಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟು ಆಮೇಲೆ ನಮ್ಮ ಮಾಜಿ ಶಾಸಕರು ಮಂಜುನಾಥ್ ಗೌಡರು ಅದನ್ನು ತಡೆಯಾಗಿ ನತರಿಸಿದ್ದಾರೆ. ಏನಾದ್ರೆ ಕೆಲಸ ಇವಕ್ಕೂ ಆಗೋಗಿ ಕೆಲಸ ಎಲ್ಲ ಪೂರ್ತಿ ಆಗ್ಬಿಡೋದು. ಕೆಲಸ ಪೂರ್ತಿ ಆಗಿದೆ, ರೋಡು ಹೈಟೆಕ್ ಆಗೋದು. ಅವರಿಂದ ಸ್ವಲ್ಪ ಲೇಟ್ ಆಯಿತು, ಆದರೂ ಇವಾಗ ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಕೆಲಸ ನಡೆಯುತ್ತೆ. ಇನ್ನೊಂದು 1.5 ತಿಂಗಳಲ್ಲಿ ಮೈನ್ ರೋಡ್ ಕೆಲಸ ಎಲ್ಲ ಮುಗಿದೋಗ್ತದೆ. 4.5 ವರ್ಷಗಳಿಂದ ಆಗಿಲ್ಲ, ಈ 1 ತಿಂಗಳು ಆಗುತ್ತೆ. ಎಲೆಕ್ಷನ್ ಟೈಮ್ ಬಂತು ಅಂತ ಮಾಡ್ತಿದ್ರೆ ಎಲ್ಲರೂ ಹಂಗೇನಿಲ್ಲ. ಅದು ಜೆ ಡಿ ಎಸ್ ಅವ್ರೇನು ಬಿ ಜೆ ಪಿ ಅವರು ತಡೆಯಾಗಿ ತಂದಿದ್ರು, ಆದರೂ ನಮ್ಮ ಎಮ್ ಎಲ್ ಅವರು ಮೀರಿ ದುಡ್ಡು ತಂದು ಅದನ್ನ ಕೆಲಸ ಪ್ರಾರಂಭ ಮಾಡಿದ್ದಾರೆ, ಕೆಲಸ ನಡೀತಾ ಇದೆ. ಒಂದು ತಿಂಗಳು 2 ತಿಂಗಳು ಜನವರಿ ಎಷ್ಟು ಕೆಲಸ ಮುಗಿದೋಗ್ತದೆ, ಮೈನ್ ರೋಡ್ ಕೆಲಸ ಮುಗಿಯುತ್ತೆ. ಬಿ ಜೆ ಪಿಯಿಂದ ಮಂಜುನಾಥ್ ಗೌಡರು ಮತ್ತು ಉಡಿ ವಿಜಯಕುಮಾರು ಜೋರಾಗಿ ಓಡಾಡ್ತಿದ್ದಾರೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂನ್ಸಲ್ಲಿ ಅವ್ರದ್ದೇ ಅವಾಗ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಇಲ್ಲ, ಆ ಥರ ಏನಿಲ್ಲ ಸರ್. ಅವರು ಮಂಜುನಾಥ್ ಗೌಡರು ಮಾಲೂರಲ್ಲಿ ಇದ್ದಿಲ್ಲ ಅವರು. 4 ವರ್ಷದಿಂದ ಕೊರೋನಾ ಬಂದಾಗ ಎಲ್ಲಿದ್ರು ಅವರು? ಮಾಲೂರಲ್ಲೇ ಇದ್ದಿಲ್ಲ ಅವರು, ಒಂದು ದಿನ ಕೂಡ ಬಂದಿಲ್ಲ. ನಂಜೇಗೌಡರು ಪ್ರತಿದಿನ ಎಲ್ಲರ ಜೊತೆ ಸಿಗೋರು, ಅಲ್ಲಿ ಕೆಲಸ ಮಾಡಿದ್ದಾರೆ. ಕೊರೋನಾ ಟೈಮಲ್ಲಿ ಕಷ್ಟ ಸುಖ ಎಲ್ಲರಿಗೂ ನೋಡಿದ್ದಾರೆ. ಬೆಡ್ಗಳಿರ್ಬೋದು, ಅವಾಗ ಹಾಸ್ಪಿಟ್ಲ್ಗಳಲ್ಲಿ ಸುಮಾರು ದುಡ್ಡು ಖರ್ಚು ಮಾಡಿದ್ದಾರೆ. ಮಂಜುನಾಥ್ ಗೌಡರು ಏನು ಮಾಲೂರಲ್ಲಿ ಇದ್ದಿಲ್ಲ, ಇವಾಗೇನೋ ಎಲೆಕ್ಷನ್ ಬಂದಿದೆ ಅಂತ ಅವ್ರು ಬಂದಿದ್ದಾರೆ ಅಷ್ಟೇ. ಮರಿಯಪ್ಪ ಅಂತ, ಲಕ್ಕೂರು ಹೋಬಳಿ ಚರ್ಬಳ್ಳಿ, ವ್ಯವಸಾಯ. ರಾಗಿ ಬೆಳಿತೀವಿ, ರಾಗಿ ಇದೆ, ಕೊಯ್ಬೇಕೀಗ. ರಾಜಕೀಯ ಮಾಮೂಲಾಗಿ ಬರ್ತಾ ಇರ್ತದ, ಹೋಗ್ತಾ ಇರ್ತದ. ಕೆಲಸಗಳಾಗಬೇಕು ಅನ್ನೋದು ಒಂದೇ, ಕೆಲಸಗಳು ಮಾಡೋದು, ಕೆಲಸಗಳು, ರಸ್ತೆಗಳು, ಆರೋಗ್ಯದ ಬಗ್ಗೆ, ಹಾಸ್ಪಿಟ್ಲ್ಗಳ ವಿಚಾರ, ರೆವಿನ್ಯೂ ವಿಚಾರ, ಇಂಥವು ಬಂದಾಗ ಒಳ್ಳೇದು ಮಾಡಿದ್ರೆ ಸಾಕು. 4 ವರ್ಷಗಳಿಂದ ಎಮ್ ಎಲ್ ಎ ನಂಜೇಗೌಡರು ಏನು ಮಾಡಿದ್ದಾರೆ? ಮಾಲೂರು ತಾಲೂಕಲ್ಲಿ 9 ಬಸ್ ರೂಟ್ ಇರೋದು, ಇದು ಒಂದು ಬಿಟ್ಟರೆ ಮಂಜುನಾಥ್ ಗೌಡ ಸರ್ಕಾರದಲ್ಲಿ ಯಾವುದೂ ಮಾಡಿಲ್ಲ. 11 ವರ್ಷ ಇಬ್ಬರು ಇದ್ದರು, ಶೆಟ್ಟಿ 8.5 ವರ್ಷ ಇದ್ದ, ಮಂಜುನಾಥ್ ಗೌಡರು ಇದ್ದರು. ಈ ಒಂದು ರಸ್ತೆ ಬಿಟ್ಟರೆ ಯಾವುದೂ ಮಾಡಿಲ್ಲ. 9 ರೂಟು ಬಸ್ ರೂಟು, 5 ರೂಟು ಕಟ್ ರೂಟುಗಳು. ಈಗ ಅಲ್ಲಿ ಎಲ್ಲ ರೂಟುಗಳು ಆಗಿದೆ. ಇವನು ಸ್ವಲ್ಪ ಈ ಕಡೆ ಇದು ಟೌನ್ದು ಸ್ವಲ್ಪ ಇದೆ,
ದೊಡ್ಡ ಕಡೆ ಒಂದು ಸ್ವಲ್ಪ ಇದೆ ಬಸ್ ರೂಟ್ಗಳಾಗ. ಇನ್ನೆಲ್ಲ ಬಸ್ ರೂಟ್ಗಳು ಈಗೇ ಮಾಡಿರೋದು. ಅವ್ರು 13 ವರ್ಷ ಏನು ಮಾಡಿಲ್ಲಲ್ಲ, ಏನು ಮಾಡೇ ಇಲ್ಲ, ರಸ್ತೆನೇ ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳೋದು, ಯಾಮಾರಿಸೋದು ಜನನ, ಹಿಂಗೆ ಮಾಡ್ಕೊಂಬಂದವರು. ಈಗ ನೆಮ್ಮದಿಯಾಗಿ ತೀಟ್ಗಳಿಲ್ದ್ರೆ ಇದ್ದೀವಿ. ತಾಲೂಕಲ್ಲಿ ಯಾವುದು ತೀಟ್ಗಳಿಲ್ಲ, ತಾರತಂಟಿಗಳಿಲ್ಲ, ನಡ್ಕೊಂಡೋದ್ರೆ ಸಾಕು. ಅಷ್ಟಾದರೂ ಒಳ್ಳೇದಾದ್ರೆ ಸಾಕು. ಇನ್ನು ಏನಾಗಬೇಕು ಮಾಲೂರಿಗೆ? ಮಾಲೂರಿಗೆ ಇನ್ನೇನು ಕೆಲವು ರಸ್ತೆಗಳು ಕಾಮಗಾರಿಗಳು ಪೆಂಡಿಂಗ್ ಇರೋ ಮುಗ್ದೋದ್ರೆ ಸಾಕು. ಕುಡಿಯಕ್ಕೆ ನೀರು ಎಲ್ಲ ಸಮಸ್ಯೆ ಇಲ್ವಾ? ನೀರು ಸಮಸ್ಯೆ ಇಲ್ಲ, ನೀರು ಚೆನ್ನಾಗಿದೆ. ಎಮ್ ಎಲ್ ಎ ಸಿಗ್ತಾರ ನಿಮಗೆ? ಸಿಗ್ತಾರ, ಸಿಕ್ಕದೆ ಏನು, ಅವ್ರು ಇಲ್ಲೇ ಇರೋರು ತಾನೆ, ಅಲ್ಲಿ ಇರೋವಂಥವ್ರು ಪರವಾಗಿಲ್ಲ. ಬೈರೇಗೌಡ ಅಂತ. ಬೈರೇಗೌಡ ಯಾವರು? ಇಲ್ಲೇ ಚನ್ಕಲ್ ಪಕ್ಕದಲ್ಲಿ. ಚನ್ಕಲ್? ಚನ್ಕಲ್ ಏನು ಕೆಲಸ ಮಾಡ್ತೀರಾ? ನಾವು ಮಾಮೂಲಿ ವ್ಯವಸಾಯನ. ವ್ಯವಸಾಯ ಮಾಡ್ತೀರಾ? ಏನು ಬೆಳಿತೀರಾ? ಏನು ರಾಗಿ ತರಕಾರಿ ಬೀನ್ಸ್. ತರಕಾರಿಗೆಲ್ಲ ಮಾರ್ಕೆಟ್ ಇದೆಯಾ? ಏನಿಲ್ಲ, ಏನಿಲ್ಲ. ಏನು ರೇಟ್ ಆಗುತ್ತೆ ತರಕಾರಿ ಎಲ್ಲ? ಏನು ಬೀನ್ಸ್ 12 ರೂಪಾಯಿ, ಟೊಮಾಟೊ ಬಾಕ್ಸ್ 50 ರೂಪಾಯಿ. ಟೊಮಾಟೊ ಬೆಳಿತೀರಾ? ಹ್ಞೂ. ಲಾಸ್ ಆಗ್ತಿದೆಯಾ? ಲಾಭ ಲಾಸ್ ಪೂರ್ತಿ ಇಲ್ಲ ಸರ್. ಹೀಗಿದೆ ಮಾಲೂರಲ್ಲಿ ರಾಜಕಾರಣ. ರಾಜಕಾರಣ ಏನು ನೀವೇ ನೋಡ್ಬೋದು, ರೋಡುಗಳೆಲ್ಲ ಕಿತ್ತೋಗವೆ. ಇವರು ಎಮ್ ಎಲ್ ಎ ಅವ್ರು ಹೇಳ್ತಾರೆ ನೀವು 220 ಕೋಟಿ ತಂದಿದ್ದೀನಿ ಅಂತ. ಅದೇನಾಯ್ತು 220 ಕೋಟಿ ಪತ್ತನೇ ಇಲ್ಲ. 220 ಕೋಟಿ ಕೇಳಬೇಕು, ಅವ್ರನ್ನ ಕೇಳಿದ್ರೆ ಮಾಹಿತಿ ಎಕ್ಕ ಹಾಕು ಅಂತಾರೆ. ಮಾಹಿತಿ ಎಕ್ಕಾಗ ಏನು ತಂದಿರೋದಿರಲ್ಲ, ನೋಡಿಸ್ಬೋದಲ್ಲ 220 ಕೋಟಿ ಈ ರೋಡ್ಗೆ ಹಾಕಿದ್ದೀನಿ, ಈ ರೋಡ್ಗೆ ಹಾಕಿದ್ದೀನಿ ಅಂತ. ಏನಿಲ್ಲ, 2 ದಿವಸ ಹಿಂದೆ ಮೇಯ್ನ್ ಬೈಪಾಸ್ ರೋಡಲ್ಲಿ ಲಾರಿ ಬಿದ್ದಾಯಿತು. ಅಭಿವೃದ್ಧಿ ಅದೇ 5 ವರ್ಷದಿಂದ 4 ವರ್ಷ 6 ತಿಂಗಳಿಗೆ ಅಭಿವೃದ್ಧಿ ಏನಂದರೆ ಉದಾಹರಣೆ ಅದೊಂದು ಕೊಡ್ಬೋದು. ಏನೂ ಆಗಿಲ್ಲ 4 ವರ್ಷದಲ್ಲಿ, ಏನು ಡೆವಲಪ್ಮೆಂಟ್ ಇಲ್ಲ. ಹಿಂದೆ ಇದೆ ಅಂತ ಮಂಜಾತ್ ಗೌಡರು ಮಾಡವರು ಸ್ಟೇಡಿಯಂ ತಗೊಳ್ರಿ, ಹೋಗಿ ಓಂಡೋ ಸ್ಟೇಡಿಯಂ. ಅವ್ರು ಎಲ್ಲಿಂದ ತಂದ್ರೆ ಬೇಕಾಗಿಲ್ಲ, ತಿರುಪ್ತಿ ಚಿಕ್ಕ ತಿರುಪ್ತಿ ಇತಿಹಾಸದಲ್ಲಿ ಶಾದಿ ಮಹಲ್ ಅಡಿಪಾಯಿ ಆಗ್ದವರು ಮಹಲ್ ನಂಜೇಗೌಡರು ಮಾಡಿಸು ಅಂತ ಹೇಳ್ತಾ ಇದಾರೆ. ಸುಳ್ಳು ಮಂಜುನಾಥ್ ಗೌಡರು, ಓಪನ್ ಡಿಬೇಟ್, ಮಂಜುನಾಥ್ ಗೌಡರು ಪೈ ಹಾಕಿದ್ರು. ಆ ಯಾರ ಕೈಯಲ್ಲಿ ದುಡ್ಡು ಹಾಕ್ಸಿದ್ರೆ ಬೇಡ, ನಡೆದಿದ್ದಾರೆ ಮಂಜುನಾಥ್ ಗೌಡರು. ಮಂಜುನಾಥ್ ಗೌಡರು ಸೋತ್ ಮೇಲೆ ಕಾನ್ಫಿಡೆನ್ಸಿಗೆ ಬರಲೇ ಇಲ್ಲ ಅಂತಾರಪ್ಪ. ಸುಳ್ಳು ಬಂದಿದ್ರು, ಬಂದು ಅವರು ಕಾರ್ಯಕರ್ತರನ್ನ ಕಾಂಟ್ಯಾಕ್ಟ್ ಮಾಡವ್ರೆ, ಅವ್ರ ಕಾರ್ಯಕರ್ತರು ನಮ್ಮ ಕಷ್ಟ ಸುಖಗಳೆಲ್ಲ ವಿಚಾರಿಸ್ತಾರೆ. ಈಗ ಮಂಜುನಾಥ್ ಗೌಡ್ರಿಗ ಉಡಿ ವಿಜಯಕುಮಾರ್ಗ ಟಿಕೆಟ್? ಮಂಜುನಾಥ್ ಗೌಡ್ರು ಉಡಿ ವಿಜಯಕುಮಾರ್ ಇಲ್ಲ ಮನೆ ಮಾಡಿದ್ದಾರೆ ನನಗೆ ಟಿಕೆಟ್ ಅಂತ. ಇಲ್ಲ ಸುಳ್ಳು, ಮಂಜುನಾಥ್ ಗೌಡ್ರಿಗೆ ಕೊಡೋದು, ಕೊಡ್ತೀನಿ ಅಂತೇಳಿ ಅವ್ರು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು. ಇಲ್ಲ ನಾವೇನು ಕೋತಾ ಇದ್ರೆ ಮಂಜುನಾಥ್ ಗೌಡ್ರಿಗೆ ನಾವೇ ಕೋಬೇಕಾಗಿತ್ತು, ಕೊಡ್ತೀನಿ ಬನ್ನಿ ಅಂತ ಹೇಳೋದಕ್ಕೆ ಹೋಗಿರೋದು, ಘೋಷಣೆ ಮಾಡ್ತಾರೆ ಜನವರಿನಲ್ಲಿ. ಉಡಿ ವಿಜಯಕುಮಾರ್ ನನಗೆ ಟಿಕೆಟ್ ಅಂತ ಹೇಳ್ಕೊಂಡು ಓಡ್ತಿದ್ದಾರೆ, ಅದಕ್ಕೆ ಇತ್ತೀಚೆಗೆ ಗೃಹ ಪ್ರವೇಶ ಕೂಡ ಮಾಡಿದ್ರು ಮನೆಯಲ್ಲಿ, ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಜೊತೆ. ಊರೂರ್ಗೂ ಮನೆ ಮಾಡಲಿ, ನಮ್ದೇನು ತೊಂದರೆ ಇಲ್ಲ, ಬಿ ಜೆ ಪಿ ಪಕ್ಷದ ಅವರು ಬಿ ಜೆ ಪಿಯವರೇ, ಮಾಡಲಿ ಸಂತೋಷ. ನಮ್ಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಜೆ ಪಿ ನಡ್ಡಾ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರೆಲ್ಲ ನಮ್ಮನ್ನು ಕರೆ ಎಳ್ದಿರೋದು ಟಿಕೆಟ್ ಕೊಡ್ತೀನಿ ಬರ್ರಿಯಪ್ಪ ಅಂದಮೇಲೆ ನಾವು ಹೋಗಿರೋದು. ಮತ್ತೆ ಯಾಕೆ 2 ಬಣ ಇಲ್ಲೇ ಬಿ ಜೆ ಪಿಲಿ? ಅದು ಎಲ್ಲ ಪಕ್ಷದಲ್ಲೂ ಇದೆಯಲ್ಲ, ಪಕ್ಕದಲ್ಲಿ ಇರುತ್ತೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಬ್ಬರು, ಒಬ್ಬರು ಮಾಜಿ ಎಮ್ ಎಲ್ ಎ, ಇನ್ನೊಬ್ರು ಟಿಕೆಟ್ ಆಸ್ಪಿರೆಂಟ್ ವಿಜಯಕುಮಾರ್ ಅವರು. ಸೊ ಇಬ್ಬರು ಕಿತ್ತಾಡ್ಕೊಂಡೋದ್ರೆ ಕಾರ್ಯಕರ್ತರಲ್ಲಿ ಯಾವ ಥರ ಒಗ್ಗಟ್ಟು ಮೂಡುತ್ತೆ ಅಂತ. ಇದಕ್ಕೆಲ್ಲ ಹೈಕಮಾಂಡ್ ಅವ್ರು ನಾವು ಬ್ರೇಕ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇಬ್ಬರನ್ನು ಕರೆಸಿ ಮಾತಾಡಿ ಒಂದೇ ವೇದಿಕೆ ಮೇಲೆ ಹೋಗಿ ಮಾಡ್ತಾರೆ. ಇಬ್ಬರು ಜಗಳ ಮೂರನೇ ಅವ್ರಿಗೆ ಲಾಭ ಅನ್ನೋ ಥರ ಆಗೋದೇ ಇಲ್ಲ ಇಲ್ಲಿ. ಇಲ್ಲಿ ಮಂಜುನಾಥ್ ಗೌಡ್ರ ಗೆಲ್ಲುವ 100%. ಬಿ ಜೆ ಪಿಯಲ್ಲಿ ಯಾರು ಸಿ ಎಂ ಆಗಬೇಕು? ಬಿ ಜೆ ಪಿಯಲ್ಲಿ ಸಿ ಎಂ ಆಗಬೇಕು ಸಿಟಿ ರವಿ ಅವರು. ಬೊಮ್ಮಯ್ಯವ್ರ ಕೆಲಸ ಇಲ್ಲ ಸರ್, ಪಾಪ ವಯಸ್ಸಾಯ್ತಲ್ಲ, ವಯಸ್ಸಾಗ್ಬಿಡ್ತಾಗ್ಲೇ ಆಯ್ತು. ಏನೋ ಪಾಪ ಮಾಡ್ತಾವ್ರ ಅಷ್ಟೇ, ಅಲ್ಪ ಸ್ವಲ್ಪ ಮಾಡ್ತಾವ್ರೆ, ಅವರ ಕಾಲು ಬೇರೆ ಸರಿ ಇಲ್ಲ. ಸಿಟಿ ರವಿ ಕೊಟ್ಟರೆ ಒಳ್ಳೆ ಆಡಳಿತ. ಸಿಟಿ ರವಿ ಸಿ ಎಂ ಆಗಬೇಕು ಅಲ್ಲ ವಿಚಾರವಂತರು. ಪಾಪ ನಾಲ್ಕೈದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ, ಮಿನಿಸ್ಟರ್ ಆಗ್ಯವ್ರೆ, ಅಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳವ್ರೆ. ಅವರಾದರೆ ಒಂದು ಯಂಗ್ ಯುವಕರಿಗೆ ಒಂದು ಇದು ಅಂತ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ಯಾವ್ರವರು? ನಿದರ್ಮಂಗ್ಲ. ನಾವು ರೈತರು ಸೊನ್ನೆ. ರಾಗಿ ಭತ್ತ ಬಂದಿದೆ ಕೇಶವಾಲ್ ನೀರು ನೀರಿದೆ. ಏನೊಂದು ಒಂದು 30 ಗುಂಟಿ ಗದ್ದೆ, ಒಂದು 2 ಎಕರೆ ಹೊಲ. ರಾಗಿ ಮಾಡ್ಕೊಳ್ರಿ, ರಾಗಿ ಮಾಡ್ಕೊಂಡು ಹ್ಞೂ ಒಂದು 24 ಮೂಟೆ ಆಯ್ತು ಸರ್. ಇಲ್ಲ ಮನಿಕ್ ಬೇಕು ನೆಂಟ್ರಕ್ಕ ನಮ್ಮ ಮಕ್ಕಳಿಗೆ. 194 ಮನೆ ಇದೆ. ಹಾಂ ಎಲ್ಲ ವ್ಯವಸಾಯ. ರಾಜಕಾರಣಿ ಅಂದರೆ ಭಾರತದ ಇಲ್ಲಿ ಭಾರತದಲ್ಲಿ ಭಾಳ ಮೋಸ ಆಗಿದೆ. ಈಗ ರಾಜಕೀಯಕ್ಕೆ ಬಂದು ಒಂದು ಮಾತು ಕೊಡ್ತಾರೆ, ಗೆದ್ದೋದ ಮೇಲೆ ಒಬ್ಬರು ಕ್ಯಾರ್ ಮಾಡಲ್ಲ.
ಅದಕ್ಕೆ ಇವಾಗ ಅವ್ರನ್ನ ಸೋಲಿಸ್ಬಿಡ್ಬೇಕು. ಈಗ ಯಾರೇ ಬರಲೆ ಫಸ್ಟ್ ಅವ್ರನ್ನ ಸೋಲಿಸಿ ಹಾಕ್ಬಿಡ್ಬೇಕು, ವಾಸವನ್ನ ಗೆಲ್ಸ್ಬೇಕು. ಯಾರು ಅಂತ ಹೇಳಿ ಪರವಾಗಿಲ್ಲ, ಕುಮಾರಣ್ಣ ಬರಲಿ, ಕುಮಾರಣ್ಣ ಬರಲಿ. ರೈತರ ಸಾಲ ಮನ್ನಾ ಮಾಡ್ತಾರೆ, ರೈತರ ಬೆನ್ನೆಲ್ ಕಾಯ್ತಾರೆ, ರೈತರಿಗೆ ಒಂದು ಹಿಡಿದು ಕೊಡ್ತಾರೆ. ಕುಮಾರಣ್ಣವ್ರು ಬರಲಿ, ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿ ರಾಜ್ಯದಲ್ಲಿ. ನಮ್ಮ ಕ್ಷೇತ್ರಕ್ಕೆ ಜೆ ಡಿ ಎಸ್ ಅಲ್ಲಿ ಯಾರೋ ಒಬ್ಬ ಎಮ್ ಎಲ್ ಎ ಆಗಲಿ, ರಾಮೇಗೌಡ ಆಗಿಬಿಡಲಿ. ಅಂದ್ರೆ ಜನ ತೀರ್ಪು ತಕ್ಕೊಳ್ಳೋದು, ನಾವು ಗೆಲ್ಸಕ್ ಹೋರಾಟ ಮಾಡ್ತೀರಿ, ಜನ ತೀರ್ಪು ಕೊಡ್ಬೇಕಲ್ಲ. ಅಲ್ಲಪ್ಪ ಪಬ್ಲಿಕ್ ಇದ್ದಾರಲ್ಲ, ನಾವೇನೋ ಕಾರ್ಯಕರ್ತರು ಓಟ್ ಕೇಳಕ್ ಹೋಗ್ತೀರಿ, ಜನ ತೀರ್ಪು ತಕ್ಕೊಬೇಕು. ಪ್ರಜಾಪ್ರಭುತ್ವ ಆಡಳಿತ ತಕ್ಕಂಡ್ರೆ ಒಬ್ಬ ಕ್ಯಾಂಡಿಡೇಟ್ ಗೆದ್ದು ಅಸೆಂಬ್ಲಿಗೆ ಹೋಗ್ತಾರೆ. ಸಾಲ ನಾವು ಯಾವುದು ಯಾವುದ್ರಲ್ಲಿ ಸಾಲ ಮಾಡಿಲ್ಲ, ನಾವು ಇಲ್ಲ, ನಾವು ಸಾಲ ಮಾಡಿಲ್ಲ. ಇವ 10 ರೂಪಾಯಿ ಬಾಕಿ ಇಲ್ಲ ಯಾವ ಬ್ಯಾಂಕಲ್ಲಿ. ಅಲ್ಲ, ರೈತರಿಗೆ ಆಗಿದ್ದಾರೆ, ಅವರು ರೈತರಿಗಾಗಿದ್ದಾರೆ, ರೈತರಿಗಾಗಿ ರೈತರ ಸೇವೆ ಮಾಡಿದ್ದಾರೆ. ಆದರೆ ಏನು ತಪ್ಪೇನಿಲ್ಲ ಕುಮಾರಸ್ವಾಮಿ, ಸುಮಾರು ಆಗಲಿ ಅವ್ರಿಗೆ ಭಗವಂತನ ಒಳ್ಳೇದು ಮಾಡಿ. ಇನ್ನು ಒಂದು 5 ವರ್ಷ ಮುಖ್ಯಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ.